ಅನ್ಕೊಂಡಿದ್ದು ಬಟ್ ಇದನ್ನ ನಾನು ಹೇಳಿದೀನಿ ಅಂದ್ರೆ ಅವ್ರ ಇನ್ಸ್ಪಿರೇಷನ್ ಇಂದಾನೆ ಕಾರಣ. ಅಂಡ್ ದೇಸಾಯಿ ಸಿನಿಮಾ ನನ್ನ ಮೊದಲನೇ ಸಿನಿಮಾ ಆದ ನಂತರ ತುಂಬಾ ಸಿನಿಮಾ ನಾನು ರಿಜೆಕ್ಟ್ ಮಾಡಿದ್ವಿ. ಬಿಕಾಸ್ ನನಗೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡಬೇಕಿತ್ತು ಆ್ಯಂಡ್ ಸಮಥಿಂಗ್ ಡಿಫ್ರೆಂಟ್ ಮಾಡಬೇಕಿತ್ತು. ನವೀನ್ ರೆಡ್ಡಿ ಸರ್ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಟೀಮ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಹೊಸೊಬ್ರು ನಾವು ಬಂದಾಗ ಇನಿಷಿಯಲಿ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ. ಬಟ್ ಹೊಸೊಬ್ರು ಬೆಳಿಬೇಕು ಅಂತ ಹೊಸೊಬ್ರಿಗೆ ಸಪೋರ್ಟ್ ಮಾಡೋದು ಆ ಮನಸ್ಥಿತಿ ಬರಬೇಕು ಅಂದ್ರೆ ಇಟ್ಸ್ ರಿಯಲಿ ಹಾರ್ಡ್. ಸೊ ಥ್ಯಾಂಕ್ ಯು ನವೀನ್ ಸರ್. ವಿಜಯಕುಮಾರ್ ಸರ್ ಅವರಿಗೆ ನಮ್ಮ ಚಲನಚಿತ್ರದ ಬಂದ ಪರವಾಗಿ ಧನ್ಯವಾದ. ಅನ್ಕೊಂಡಿದ್ದು ಬಟ್ ಇದನ್ನ ನಾನು ಹೇಳಿದೀನಿ ಅಂದ್ರೆ ಅವ್ರ ಇನ್ಸ್ಪಿರೇಷನ್ ಇಂದಾನೆ ಕಾರಣ. ಅಂಡ್ ದೇಸಾಯಿ ಸಿನಿಮಾ ನನ್ನ ಮೊದಲನೇ ಸಿನಿಮಾ ಆದ ನಂತರ ತುಂಬಾ ಸಿನಿಮಾ ನಾನು ರಿಜೆಕ್ಟ್ ಮಾಡಿದ್ವಿ. ಬಿಕಾಸ್ ನನಗೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡಬೇಕಿತ್ತು ಆ್ಯಂಡ್ ಸಮಥಿಂಗ್ ಡಿಫ್ರೆಂಟ್ ಮಾಡಬೇಕಿತ್ತು. ನವೀನ್ ರೆಡ್ಡಿ ಸರ್ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಟೀಮ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಹೊಸೊಬ್ರು ನಾವು ಬಂದಾಗ ಇನಿಷಿಯಲಿ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ. ಬಟ್ ಹೊಸೊಬ್ರು ಬೆಳಿಬೇಕು ಅಂತ ಹೊಸೊಬ್ರಿಗೆ ಸಪೋರ್ಟ್ ಮಾಡೋದು ಆ ಮನಸ್ಥಿತಿ ಬರಬೇಕು ಅಂದ್ರೆ ಇಟ್ಸ್ ರಿಯಲಿ ಹಾರ್ಡ್. ಸೊ ಥ್ಯಾಂಕ್ ಯು ನವೀನ್ ಸರ್.